ಸರ್ಕಾರದ ಯೋಜನೆಗಳಾದ ವೃದ್ಧಾಪ್ಯ ವೇತನ, ಮನಸ್ವಿನಿ, ಮೈತ್ರಿ, ವಿಧವಾ ವೇತನ, ಕೆಲವು ಅಕೌಂಟ್ಗಳು ಪೋಸ್ಟ್ ಆಫೀಸ್ನಲ್ಲಿ ಇದ್ದವು. ಸರ್ಕಾರದ ಹಣ ನೇರವಾಗಿ ಪೋಸ್ಟ್ ಆಫೀಸಿಗೆ ಬತ್ತಿತ್ತು, ನೇರವಾಗಿ ಫಲಾನುಭವಿಗಳು ಅದರಿಂದ ಹಣನ ಪಡ್ಕೊಂಡು ತಮ್ಮ ಕಷ್ಟನಿಷ್ಠೆಗಳನ್ನ ನೀಗಿಸ್ಕೊತಾ ಇದ್ರು. ಆದರೆ ಪೋಸ್ಟ್ ಆಫೀಸ್ನಲ್ಲಿ ಇತ್ತೀಚೆಗೆ ಇನ್ನೊಂದು ಬೆಳವಣಿಗೆ ಏನಾಗಿದೆ, ಯಾರು ಮನಸ್ವಿನಿ, ಮೈತ್ರಿ, ವೃದ್ಧಾಪ್ಯ ವೇತನ, ವಿಧವಾ ವೇತನವನ್ನು ತಗೋತಾ ಇದ್ರು, ಅದನ್ನು ಹೆಬ್ಬೆಟ್ಟನ್ನು ಕೊಟ್ಟು ದುಡ್ಡನ್ನು ಡ್ರಾ ಮಾಡಬೇಕು ಅಂಥೇಳಿ ಹೊಸದಾಗಿ ಕಾನೂನನ್ನ ತಂದಿರೋಂಥದ್ದು. ಇದರಿಂದಾಗಿ ಎಷ್ಟೋ ಜನ ವೃದ್ಧಾಪ್ಯ ವೇತನ ತಗೊಳ್ಳೋರಿಗೆ ಮತ್ತು ಅಂಗವಿಕಲ ವೇತನ ತಗೊಳ್ಳೋರಿಗೆ ಬೆರಳಚ್ಚನ್ನು ತೆಗೆದಾಗ ಅದು ತಂಬು ಬರೋದೇ ಇಲ್ಲ. ಹಂಗಾಗಿ ಸಾಕಷ್ಟು ಜನಕ್ಕೆ ಅನನುಕೂಲ ಆಗೋಂಥ ಪರಿಸ್ಥಿತಿ ಇದೆ. ಈಗ ಸರ್ಕಾರ ಇನ್ನೊಂದು ಕಡೆ ಹೇಳ್ತಾ ಇದೆ, ಮನಸ್ವಿನಿ, ಮೈತ್ರಿ, ವೃದ್ಧಾಪ್ಯ ವೇತನ, ವಿಧವಾ ವೇತನಗಳನ್ನ ಅವ್ರವ್ರ ಮನೆಗೆ ತಕ್ಕ ಹೋಗಿ ಕೊಡಬೇಕು ಅನ್ನೋ ಕೆಲಸ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಈ ಥರದ ದ್ವಂದ್ವ ಒಂದು ನೀತಿನ ಜಾರಿ ಮಾಡ್ತವ್ರೆ. ಒಟ್ಟಾರೆಯಾಗಿ ಇದು ಜನಾಭಿಪ್ರಾಯವಲ್ಲ, ಜನರಿಗೆ ವಿರೋಧವಾಗಿ ನಡ್ಕೊಳ್ಳೋಂಥ ವ್ಯವಸ್ಥೆ ಆಗಿದೆ. ದಯವಿಟ್ಟು ಈ ಒಂದು ಆದೇಶನ ಈ ಕೂಡಲೇ ವಾಪಸ್ ಪಡಿಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ವಿದ್ಯಾಸಾಗರ್, ಜಿಲ್ಲಾಧ್ಯಕ್ಷರು, ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ.